हाय एवरीवन, वेलकम बैक टू माय चैनल। एल्लरू हेगिद्दीरा, एल्लरू चेन्नागिद्दीरा अंत अंदुकोता इवत्तिन वीडियो स्टार्ट माड्तिदीनि। इवत्तु नानिल्लि मनेयल्ले क्यारेट ज्यूस हेगे माड्कोळ्ळोदु अन्नोदन्न तोरिस्कोड्तीनि। तुंबा हेल्दी ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ। ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ। ಮೊದಲಿಗೆ ಇಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಕ್ಯಾರೆಟ್ನ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಇಟ್ಕೊಂಡಿದ್ದೀನಿ। ನಾನು ಇಲ್ಲಿ ಒಂದು ಬೌಲಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ। ಇದನ್ನು ನಾವು ಮೊದಲಿಗೆ ಒಂದು ತಪ್ಪಲೆಯಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ। ಈ ರೀತಿ ಚೆನ್ನಾಗಿ ಕುದಿಬೇಕು। ಕುದ್ದಿ ಕ್ಯಾರೆಟ್ ಸ್ವಲ್ಪ ಬೇಯಬೇಕು, ತುಂಬ ಹೊತ್ತೇನು ತಗೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತಿಗೆ ಕ್ಯಾರೆಟ್ ಬೇಯುತ್ತೆ। ನೋಡ್ಬೋದು ನೀವು ಇಲ್ಲಿ ಕ್ಯಾರೆಟ್ ಕಲರ್ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅಂತ। ಈ ರೀತಿಯಾಗಿ ಕ್ಯಾರೆಟ್ ಬೆಂದಿರಬೇಕು। ಕ್ಯಾರೆಟ್ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಕ್ಯಾರೆಟ್ ಬೆಂದಿರೋ ಕ್ಯಾರೆಟ್ನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ। ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ। ಒಂದು ಕಪ್ಪಷ್ಟು ಹಾಲು ಹಾಕೋಬೇಕಾಗುತ್ತೆ। ಇಷ್ಟನ್ನು ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು। ನೈಸಾಗಿ ತರಿ ತರಿಯಾಗಿ ಮಾಡ್ಕೋಬಾರ್ದು, ಕ್ಲೀನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು। ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತಿದೆ ಅಂತ। ಕ್ಯಾರೆಟ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಕ್ಯಾರೆಟ್ ಬೇಯಿಸಿರೋಂಥ ನೀರಿತ್ತು, ಅದೇ ನೀರಿಗೆ ಗ್ರೈಂಡ್ ಮಾಡ್ಕೊಂಡ್ರೆ ಕ್ಯಾರೆಟ್ ಹಾಕೋತಾ ಇದ್ದೀನಿ। ಹಾಕೊಂಡ ನಂತರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ। ನೋಡ್ಬೋದು ಕ್ಯಾರೆಟ್ ಚೆನ್ನಾಗಿ ಕುದಿತಾ ಇದೆ। ಈ ರೀತಿ ಚೆನ್ನಾಗಿ ಕುದಿಬೇಕು। ಕುದ್ದಿದ ನಂತರ ನಾನಿಲ್ಲಿ ಗ್ಯಾಸ್ ಸ್ಟೌವ್ ಆಫ್ ಮಾಡ್ಕೊತೀನಿ। ಇದನ್ನು ನಾವು ಎರಡು ಗ್ಲಾಸಿಗೆ ಹಾಕೋತಾ ಇದ್ದೀನಿ। ಇದನ್ನು ನೀವು ಸಮ್ಮರಲ್ಲಿ ಕುಡಿಬೇಕು, ಮಾಡ್ಕೊಂಡು ಕುಡಿಬೇಕು ಅಂದರೆ ನೀವು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು। ವಿಂಟರಲ್ಲಿ ಕುಡಿಬೇಕು ಅಂದಾಗ ನಾವು ಇದನ್ನು ಬಿಸಿ ಬಿಸಿ ಹಾಗೆ ಕುಡಿಬೋದು। ಬೋತ್ ಇನ್ ಸಮ್ಮರ್ ಹಾಗೂ ವಿಂಟರ್ ಎರಡೂ ಟೈಮಲ್ಲಿ ನಾವು ಈ ಥರ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು। ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಈ ಥರ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ರುಚಿ ಕೊಡುತ್ತೆ। ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ। ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಈಸಿಯಾಗಿ ಮನೇಲಿ ಕ್ಯಾರೆಟ್ ಜ್ಯೂಸ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನ। ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ। ಮುಂದೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.